ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಸಂಗೀತ ವಿದ್ವಾಂಸರಾದ ರಮೇಶ್ ಮತ್ತು ತಂಡ ದಾಸರ ಪದಗಳು ಮತ್ತು ಕೀರ್ತನೆಗಳನ್ನ ನಮಗಾಗಿ ಹೇಳಿಕೊಡಲಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಮಸ್ಕಾರ ಶ್ರೀಕಾಂತ್. ನಮಸ್ಕಾರ. ಬನ್ನಿ ಪದ್ಮನಾಭ ಅವರೇ, ಬನ್ನಿ ಮುರಳೀಧರ್. ನಮಸ್ಕಾರ. 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 ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕ ಸಂಗೀತ ಪಿತಾಮಹರಾದ ಶ್ರೀ ಪುರಂದರದಾಸರ ಅವರ ರಚನೆಯನ್ನು ಅಭ್ಯಾಸ ಮಾಡೋಣ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ. ಈ ದೇವರ ನಾವು ಬಂದುಬಿಟ್ಟು ಸಿಂಧು ಭೈರವಿರಾಗಲ್ಲಿ ಇರುತ್ತದೆ. ಸಿಂಧು ಭೈರವಿರಾಗ ಬಂದುಬಿಟ್ಟು 8ನೇ ಮೇಳಕರ್ತರಾಗದ ಹನುಮತೋಡಿಯಲ್ಲಿ ಜನ್ಯ. ಸಿಂಧು ಭೈರವಿ ರಾಗವು ಭಾಷಾಂಗ ರಾಗವಾಗಿರುತ್ತದೆ. ಏನಕ್ಕೆ ಭಾಷಾಂಗ ರಾಗವೆಂದರೆ 12 ಸ್ವರಗಳು ಈ ರಾಗದಲ್ಲಿ ಪ್ರಯೋಜನವನ್ನು ನಾವು ಮಾಡುತ್ತೇವೆ. ಈ ರಾಗದ ಆರೋಹಣ ಹಾಗೂ ಅವರೋಹಣವನ್ನು ನಾನು ಹಾಡಿ ತೋರಿಸ್ತೇನೆ, ನೀವು ಪುನಃ ಹಾಡಿ ಅದನ್ನು. ಸ ರಿ ಗ ಮ ಪ ದ ನಿ ಸ ಹಾಡಿ. ಸ ರಿ ಗ ಮ ಪ ದ ನಿ ಸ ಅವರೋಹಣ ಹೀಗಿರುತ್ತೆ. ಸ ನಿ ದ ಪ ಮ ಗ ರಿ ಸ ಸ ನಿ ದ ಪ ಮ ಗ ರಿ ಸ. ನಾನು ಮೊದಲೇ ಹೇಳಿದ ಹಾಗೆ ಈ ರಾಗ ಹನುಮತೋಡಿಯಲ್ಲಿ ಜನ್ಯವಾಗಿರುತ್ತದೆ. ಸೊ ಹನುಮತೋಡಿಯಲ್ಲಿ ನಾವು ಗಮಕಯುಕ್ತವಾಗಿ ಹಾಗೂ ಭಾವಯುಕ್ತವಾಗಿ ಹಾಡಿದ್ರೆ ಸ ರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ ಈ ಆರೋಹಣವರನ್ನು ನಾವು ತೋಡಿ ರಾಗದಲ್ಲಿ ಹಾಡುವಂಥ ಗಮಕಯುಕ್ತವಾಗಿ ಹಾಡುವಂಥ ಸ್ವರಸ್ಥಾನಗಳು. ಅದೇ ರಾಗ ಸಿಂಧು ಭೈರವಿಯಲ್ಲಿ ಹಾಡಿದ್ರೆ ನಾವು ಅಷ್ಟೊಂದು ಇದಕ್ಕೆ ಗಮಕವನ್ನು ಕೊಡೋಕೆ ಆಗೋದಿಲ್ಲ. ಸ ರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ. ನಾನು ಹೇಳಿದ ಹಾಗೆ 12 ಅನ್ಯ ಸ್ವರಗಳು ಬರುವ ಭಾಷಾಂಗ ರಾಗ ಹೆಂಗಾಗುತ್ತೆ ಅಂದರೆ ಈ ಥರ ಪ್ರಯೋಜನ ಆಗುತ್ತೆ. ಪ ದ ಬ ಗ ದ ಬ ಮ ಗ ರಿ ಗ ಮ ಬ ಮ. ಸೊ ಇದರಲ್ಲಿ ವಿಶೇಷವಾಗಿ ನಾವು ಪ್ರತಿ ಮಧ್ಯವನ್ನು ಯೂಸ್ ಮಾಡ್ತೀವಿ. ಪ್ರತಿ ಮಧ್ಯಮ ಒಂದೆಲ್ಲ ಇತರೆ ಸ್ವರಸ್ಥಾನಗಳನ್ನು ಬರುತ್ತೆ. ಇದರಲ್ಲಿ ಪ ದ ನಿ ಸ ರಿ ಗ ಗ ಗ ರಿ ಸ ನಿ ಸ ರಿ ಮ ರಿ ಗ ಸ ರಿ ಸ ನಿ ಸ. ಸೊ ನಿ ಕಾಕಲಿ ನಿಷಾದವನ್ನು ನಾನು ಹಾಡಿ ಇವಾಗ ಪ್ರಯೋಜನವನ್ನು ಮಾಡಿದೆ. ಇವಾಗ ಸ ನಿ ಸ ರಿ ಸ ದ ಪ ಗ ದ ಪ ಮ ಗ ರಿ ಗ ಪ ಪ ಮ. ಪ್ರತಿ ಮಧ್ಯಮ ಬಂತು ಹಾಗೂ ಶುದ್ಧ ಮಧ್ಯಮೂ ಬರುತ್ತೆ. ಹಾಗಾಗಿ ನಾವು ಸಿಂಧು ಭೈರವಿ ರಾಗವನ್ನು ಭಾಷಾಂಗ ರಾಗವೆಂದು ಕರೆಯುತ್ತೇವೆ. ನಾನು ಮುಂಚೆ ಹೇಳಿದ ಹಾಗೆ ಸಿಂಧು ಭೈರವಿ ರಾಗಲಿ ತಮಗೇನಾದರೂ ರಚನೆಗಳು ಗೊತ್ತಿದೆಯಾ, ಪರಿಚಯ ಉಂಟ? ನಾವು ಇವಾಗ ತರಗತಿಯಲ್ಲಿ ಕಲಿಯುತ್ತಿರುವ ರಚನೆ ವೆಂಕಟಾಚಲ ನಿಲಯಂ, ಪುರಂದರದಾಸರ ದೇವರನಾಮವಾಗಿರುತ್ತದೆ. ಸ್ವಾತಿ ತಿರುನಾಳ್ ಮಹಾರಾಜರ ಒಂದೊಂದು ವಿಶೇಷ ಕೀರ್ತನೆ ಇದೆ. ವಿಶ್ವೇಶ್ವರ ದರ್ಶನ ಕರ ಚಲಮನ ತುಮಕಾಶಿ. ಹೌದು, ಇದೊಂದು ರಚನೆ. ಸದ್ಗುರು ಶ್ರೀ ನಾರಾಯಣ ತೀರ್ಥರ ತರಂಗವೊಂದು ಈ ರಾಗದಲ್ಲಿ ನಾವು ಅವರು ರಚನೆ ಮಾಡಿದರೆ. ಕಲ್ಯಾಣ ಗೋಪಾಲ ಬಾಲಂ ಅಂತ ಒಂದು ಕೀರ್ತನೆ ಅವರು ತರಂಗವನ್ನು ರಚಿಸಿದ್ದಾರೆ. ಇನ್ನು ಮುಂದೆ ನಾವು ಸಾಹಿತ್ಯವನ್ನು ಪರಿಚಯಿಸ್ಕೊಳ್ಳೋಣ. ಶುದ್ಧ ಸಾಹಿತ್ಯವನ್ನು ಬರೆದುಕೊಳ್ಳುತ್ತೀರಾ ಎಲ್ಲರು? ಹೌದು. ವೆಂಕಟಾಚಲ ನಿಲಯಂ
ವೆಂಕಟಾಚಲ ನಿಲಯಂ, ವೆಂಕಟಾಚಲ ನಿಲಯಂ, ವೈಕುಂಠಪುರವಾಸಂ, ವೈಕುಂಠಪುರವಾಸಂ, ಇದು ಪಲ್ಲವಿಯ ಭಾಗ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ. ಸೊ ಇನ್ನು ಮುಂದೆ ಅನುಪಲ್ಲವಿಯ ಸಾಹಿತ್ಯ ಹೇಗಿರುತ್ತೆ? ಪಂಕಜ ನೇತ್ರಂ, ಪಂಕಜ ನೇತ್ರಂ, ಪರಮ ಪವಿತ್ರಂ, ಪರಮ ಪವಿತ್ರಂ, ಪಂಕಜ ನೇತ್ರಂ, ಪರಮ ಪವಿತ್ರಂ, ಶಂಖಚಕ್ರಧರ, ಶಂಖಚಕ್ರಧರ, ಚಿನ್ಮಯ ರೂಪಂ, ಶಂಖಚಕ್ರಧರ, ಚಿನ್ಮಯ ರೂಪಂ, ಚಿನ್ಮಯ ರೂಪಂ. ಅನುಪಲ್ಲವಿಯ ಮುಂಭಾಗ ಅಂಬುಜೋದ್ಭವ ವಿನುತಂ, ಅಂಬುಜೋದ್ಭವ ವಿನುತಂ, ವಿನುತಂ ಅಗಣಿತ ಗುಣಧಾಮಂ, ಅಗಣಿತ ಅಂಬುಜೋದ್ಭವ ವಿನುತಂ ಅಗಣಿತ ಗುಣಧಾಮಂ. ಮುಂದೆ ತುಂಬುರು ನಾರದ, ತುಂಬುರು ನಾರದ ಗಾನ, ಗಾನ ವಿಲೋಲಂ, ವಿಲೋಲಂ, ತುಂಬುರು ನಾರದ ಗಾನ ವಿಲೋಲಂ. ಸೊ ಎರಡನೆಯ ಚರಣದ ಸಾಹಿತ್ಯ ಮಕರ ಕುಂಡಲ ಧರ ಮದನ ಗೋಪಾಲಂ ಮಕರಕುಂಡಲಧರ ಮದನ ಗೋಪಾಲಂ. ಭಕ್ತಪೋಷಕ ಶ್ರೀ ಪುರಂದರ ವಿಠಲಂ ಭಕ್ತಪೋಷಕ ಶ್ರೀ ಪುರಂದರ ವಿಠಲಂ. ಸೊ ಇನ್ನು ಮುಂದೆ ನಾವು ಸಾಹಿತ್ಯ ಪರಿಚಯ ಆಗಿದೆ ಇವಾಗ. ಈಗ ನಾವು ಪಲ್ಲವಿಯ ಭಾಗವನ್ನು ನೋಡೋಣ. ಸರಿಗಮಪದನಿಸ, ಇನ್ನೊಂದು ಸಲ ಆರೋಹಣ ಅವರ ಹಾಡಿ. ಸರಿಗಮಪದನಿಸ ಸನಿದಬಮಗರೀಸ. ಪಲ್ಲವಿಯ ಭಾಗ ನೋಡೋಣ ಈಗ. ವೆಂಕಟಾಚಲ ನಿಲಯಂ. ಸೊ ಪಲ್ಲವಿಯ ಭಾಗ ಒಂದು ಅಕ್ಷರ ಬಿಟ್ಟು ಶುರು ಆಗುತ್ತೆ ಸಾಹಿತ್ಯ. ವೆಂಕಟಾಚಲ ನಿಲಯಂ. ಸೊ ಇದಕ್ಕೆ ಸ್ವರ ಹೇಳೋದಾದ್ರೆ ಸ ಸರಿರಿ ಸನಿದ ಪ ಗ ಪ ಮ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ. ಈಗ ಪೂರ್ತಿ ಪಲ್ಲವಿಯ ಭಾಗವನ್ನು ಹೇಳಿ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ. ಸ್ವರದ ಭಾಗ ಪಾಪ ಪಾಪ ಪಮದಪ್ಪ, ಪಾಪ ಪಾಪ ಪಮದಪ್ಪ, ಪಂಕಜನೇತ್ರಂ, ಪಂಕಜನೇತ್ರಂ, ಪರಮ ಪವಿತ್ರಂ. ಕರೆಕ್ಟ್. ಪಂಕಜನೇತ್ರಂ ಪರಮ ಪವಿತ್ರಂ. ಶಂಖಚಕ್ರಧರ ಚಿನ್ಮಯ. ಶಂಖಚಕ್ರಧರ ಚಿನ್ಮಯ ತಕದಿಮಿ ಪದ ಚಿನ್ಮಯ ರೂಪಂ. ಅದಕ್ಕೆ ಸ್ವರ ಹೇಳೋದಾದ್ರೆ
ಪುನಃ ಪಲ್ಲವಿ ಹಾಗೂ ಅನುಪಲ್ಲವಿ ಇನ್ನೊಂದ್ಸಲ ಹಾಡೋಣ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ ಪಂಕಜನೇತ್ರಂ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯರೂಪಂ ಕೊನೆಯ ಸಂಗತಿಯ ಸ್ವರ ಪದ 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 ನಿಸರಿ ನಿಮಂ ಗಗ ಸ್ವರ ಬರೋದು ರೂಪಂ ರೂಪಂ. ಸೊ ಶ್ರೀಕಾಂತ್, ನೀವೀಗ ಪಲ್ಲವಿಯ ಸಾಹಿತ್ಯವನ್ನು ಹಾಡಿ ತೋರಿಸಿ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ ಸಗಸಾವಸ್ ಪರಮ ಪವಿತ್ರಂ ಕರೆಕ್ಟ್ ಸರಿದೆ. ಶಂಖಚಕ್ರಧರ ಹಾಡಿ ಶಂಖಚಕ್ರಧರ ಪರಮ ಚಿನ್ಮಯ ರೂಪ ಸರಿ ಇದೆ. ಪದ್ಮನಾಭನವರು ತಾವೊಂದ್ಸಲ ಹಾಡು ತೋರಿಸಿ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ ಸ್ವಲ್ಪ ಸರಿ ಹಾಡಿ. ಪಂಕಜನೇತ್ರಂ ಪರಮ ಪವಿತ್ರಂ ಸರಿದೆ. ಪಂಕಜನೇತ್ರಂ ಎರಡನೇ ಸಂಗತಿ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯ ರೂಪಂ ಮುರಳಿಧರ್ ಅವರೇ ತಾವೊಂದ್ಸಲ ಹಾಡು ತೋರಿಸಿ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ ಪಂಕಜನೇತ್ರಂ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯ ರೂಪಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ. ಸರಿ ಇದೆ ಮುರಳಿಧರ್ ಅವರೇ. ಸೊ ಇಂದಿನ ತರಗತಿಯಲ್ಲಿ ನಾವು ಇಲ್ಲಿಗೆ ನಿಲ್ಲಿಸೋಣ. ಸೊ ಪಲ್ಲವಿಯ ಭಾಗ ಆಗಿದೆ ಹಾಗೂ ಅನುಪಲ್ಲವಿಯ ಭಾಗ ಆಗಿದೆ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದಿನ ತರಗತಿಯಲ್ಲಿ ಮುಂದಿನ ಚರಣ ನೋಡೋಣ. ನಮಸ್ಕಾರ. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ರಮೇಶ್ ಹಾಗೂ ತಂಡ ದಾಸರ ಪದಗಳು ಮತ್ತು ಕೀರ್ತನೆಗಳನ್ನ ನಮಗಾಗಿ ಹೇಳ್ಕೊಟ್ರು. ಧನ್ಯವಾದಗಳು.